ಹಲೋ ಎವ್ರಿವಾನ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗೇ ನಾನು ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ, ಹಾಗೆ ಕ್ಲೀನಿಂಗ್ಗಳು ಸ್ವಲ್ಪ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಅದನ್ನು ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮೋಟಿವೇಟ್ ಆಗಲಿ ಅನ್ನೋಕ್ಕೋಸ್ಕರ ಇದನ್ನು ಶೇರ್ ಮಾಡಿದ್ದೀನಿ. ಫುಲ್ಲು ನಾನು ಶೇರ್ ಮಾಡಿಲ್ಲ, ಸ್ವಲ್ಪ ಕ್ಲೀನಿಂಗ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗೇನು ಅಂದರೆ ಫುಲ್ಲು ಡ್ರೆಸ್ಸಿಂಗ್ ಟೇಬಲೆಲ್ಲ ತುಂಬ ಮೆಸ್ಸಿ ಆಗಿತ್ತು, ಅದರಲ್ಲೂ ಫಸ್ಟ್ ಡ್ರಾ ಅಂತೂ ತುಂಬ ತುಂಬ ಮೆಸ್ಸಿ ಆಗಿತ್ತು. ಸೊ ಹಾಗಾಗಿ ಅದನ್ನು ಮಾತ್ರ ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಕೊಂಡು ದಿನಕ್ಕೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದು ನಿಮಗೆ ಮೊದಲೇ ಗೊತ್ತು. ನಾನು ಒಟ್ಟಿಗೆ ಒಂದೇ ಕೆಲಸ ಎಳ್ದಾಕೊಳ್ಳ, ಯಾಕಂದರೆ ನನಗೆ ಬೇರೆ ಕೆಲಸಗಳು ಜಾಸ್ತಿ ಇದೆ. ಹಾಗಾಗಿ ಈ ಕೆಲಸನ ನಾನು ಸ್ವಲ್ಪ 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 ನಾನು ಮಾಡ್ಕೊತಾ ಇರ್ತೀನಿ. ಸೊ ಫಸ್ಟ್ ಡ್ರಾದು ಕಬೋರ್ಡೆಲ್ಲ ಎಲ್ಲ ಅದರಲ್ಲಿರೋದನ್ನೆಲ್ಲ ಥಿಂಗ್ಸ್ ತೆಗೆದು ಕೆಳಗಡೆ ಹಾಕಿದ್ದೀನಿ. ತುಂಬಾ ಅಂದರೆ ತುಂಬ ಮೆಸ್ಸಿ ಆಗಿತ್ತು. ಸೊ ಹಾಗಾಗಿ ಯಾವುದಾದ್ರೂ ಮೇಕಪ್ ಥಿಂಗ್ಸ್ ಹುಡುಕ್ಬೇಕಂದ್ರೂ ಸ್ವಲ್ಪ ಕಷ್ಟ ಆಗೋಯಿತು, ಸ್ವಲ್ಪ ಗಲೀಜು ಆಗಿತ್ತು. ಹಾಗಾಗಿ ಫಸ್ಟ್ದು ಡ್ರಾ ಮಾತ್ರ ಕ್ಲೀನ್ ಮಾಡೋಗ್ತಾ ಇದ್ದೀನಿ. ಇದಕ್ಕೊಂದು ಡ್ರಾ ಲೈನರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಡಿಮಾರ್ಟಲ್ಲಿ ತೊಗೊಂಡಿರೋದು, ತುಂಬಾ ಒಂಥರ ಅಫೋರ್ಡಬಲ್ ರೇಟಲ್ಲೇ ಸಿಕ್ಕಿದ್ರಿಂದ ಎರಡು ತೊಗೊಂಡಿದ್ದೀನಿ. ಸೊ ಸೂಪರಾಗಿ ಇದು ಆ್ಯಕ್ಚುಲಿ ನೋಡಿ, ಈ ಲೈನರ್ ಹಾಕಿಬಿಟ್ರೆ ನಮ್ಗೆ ಯಾವುದೇ ರೀತಿ ಡಸ್ಟ್ ಇದ್ರೂ ಜಸ್ಟ್ ಅದನ್ನು ಮಾತ್ರ ತೆಗೆದು ಕ್ಲೀನ್ ಮಾಡಿಬಿಟ್ಟು ನಾವು ಮತ್ತೆ ಅದನ್ನು ಹಾಗೆ ಹಾಕ್ಬಿಡ್ಬೋದು. ಇದು ವಾಷಬಲ್ ಕೂಡ, ನಾವು ವಾಶ್ ಮಾಡಿ ಕೂಡ ಇಟ್ಕೋಬೋದು. ಸೊ ಎಷ್ಟು ಮೆಸ್ಸಿ ಆಗಿದೆ ನೋಡಿ, ಅಷ್ಟು ಮೆಸ್ಸಿ ಆಗಿದೆ. ಸೊ ಆದಷ್ಟು ನಾನು ನೋಡಿಕೊಂಡು ಎಲ್ಲ ಏನೇನು ಬೇಕು ಬೇಡ ಆಗಿರೋದನ್ನೆಲ್ಲ ಬಿಸಾಕ್ಬಿಟ್ಟಿದ್ದೀನಿ. ಏನೇ ಇರಲಿ ತೊಗೊಂಬಂದು ಹಾಗೆ ಡಂಪ್ ಮಾಡಿಬಿಡ್ತಿದ್ದೆ. ಸೊ ಇವಾಗ ಏನು ಮಾಡಿದ್ದೀನಿ ಅಂದರೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಟಿದ್ದೀನಿ. ಸೊ ಡೈಲಿ ಯೂಸಸ್ಗೆ ಬೇಕಾಗಿರೋದು ಮಾತ್ರ ಈ ರೀತಿ ಓಪನಲ್ಲಿ ಇಟ್ಟಿದ್ದೀನಿ ನಾನು. ಕ್ಲಿಪ್ಸು, ಡೈಲಿ ಮೇಕಪ್ ಥಿಂಗ್ಸ್ ಸ್ಟಫ್ಸ್ ಏನಿದೆ ಅದೆಲ್ಲ ಈ ರೀತಿ ಓಪನಲ್ಲಿ ಒಂದು ನಾಲ್ಕು ಈ ರೀತಿ ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ. ಸೊ ಇದಂತೂ ನೋಡಲೇಬೇಡಿ, ಅಷ್ಟು ಮೆಸ್ಸಿ ಆಗಿದೆ. ಸೊ ಇದ್ರದ್ದು ಒಂದು ದಿನ ಕ್ಲೀನ್ ಮಾಡಿಬಿಟ್ಟು ಇದ್ರದ್ದು ಅಪ್ಲೋಡ್ ಮಾಡ್ತೀನಿ. ಒಳಗಡೆ ಅಂತೂ ಅಷ್ಟು ಮೆಸ್ಸಿ ಆಗಿದೆ. ಸೊ ಆದರೆ ನನ್ನ ಜ್ಯುವೆಲ್ಲರೀಸು ಮಾತ್ರ ತುಂಬ ಅಲ್ಲಿ ಅಲ್ಲಿ ಬಿಚ್ಚಾಕಿದ್ರು ಕೂಡ ನಾನು ಈ ಥರ ಒಂದು ಬಾಕ್ಸ್ ಇಟ್ಕೊತೀನಿ. ಸೊ ಅದು ಬಂದು ನಂದು ಬೆಡ್ ಹತ್ರನೇ ಇರುತ್ತೆ, ಎಲ್ಲೇ ಹೋಗಿ ಏನೇ ಹಾಕ್ಕೊಂಡು ಹೋದ್ರೂ ಈ ಬಾಕ್ಸಲ್ಲಿ ನಾನು ಬಿಚ್ಚಿಟ್ಬಿಡ್ತೀನಿ. ಅವಾಗ ನನಗೆ ಹುಡ್ಕೋದು ತುಂಬಾ ಈಸಿ ಆಗುತ್ತೆ. ಸೊ ವೀಕ್ಲಿ ಒಂದು ಸತಿ ನಾನು ಇದನ್ನು ತೊಗೊಂಡು ಅರೇಂಜ್ ಮಾಡ್ಕೊಂಬಿಡ್ತೀನಿ. ಏನೇ ಹಾಕಿರಲಿ, ಗೋಲ್ಡ್ ಆಗಿರಲಿ, ಇಲ್ಲ ನಾರ್ಮಲಾಗಿ ಡೈಲಿ ವೇರ್ಸ್ ಇರಲಿ, ಏನೇ ವಾಚು ಬ್ಯಾಂಗಲ್ಸ್ ಏನೇ ಇದ್ದರೂ ಈ ಡಬ್ಬದಲ್ಲಿ ನಾನು ಬಿಚ್ಚಿಟ್ಬಿಡ್ತೀನಿ. ಇದನ್ನು ಯಾವಾಗಲೂ ಬೆಡ್ ಸೈಡಲ್ಲೇ ಇಟ್ಕೊಂಡಿರ್ತೀನಿ. ಸೊ ಇಯರಿಂಗ್ಸ್ ಜಾಸ್ತಿ ನಾನು ಡಿಫ್ರೆಂಟ್ ಇಯರಿಂಗ್ಸ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಒನ್ ವೀಕ್ಗೆ ಏನು ಬೇಕೋ ಅದು ಹಾಕ್ಕೊಂಡಿರೋದನ್ನ ಹೀಗೆ ತೊಗೊಂಬಂದು ಈ ರೀತಿ ಜೋಡಿಸಿಟ್ಬಿಡ್ತೀನಿ. ಸೊ ಈ ಸತಿ ತುಂಬಾ ಮೆಸ್ಸಿ ಆಗಿದೆ. ಒಂದು 3 ಮಂತ್ಸ್ ಆಯಿತು ನಾನು ಮನೆ ಶಿಫ್ಟ್ ಮಾಡಿದ್ದರಿಂದ ನಾನು ಅಷ್ಟು ನೀಟಾಗಿ ಜೋಡಿಸ್ಕೊಂಡಿಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ನಾನು ಜೋಡಿಸಿಟ್ಟಿದ್ದೀನಿ. ಬಟ್ ಏನೇನು ಜ್ಯುವೆಲರೀಸ್ ಎಲ್ಲ ಇದೆ ಅದೆಲ್ಲ ಸ್ವಲ್ಪ ಮೆಸ್ಸಿ ಆಗಿದೆ, ಅದನ್ನು ಸ್ವಲ್ಪ ನೀಟ್ ಮಾಡಿದ್ರೆ ಆಯಿತು. ಸೊ ಇವಾಗ ನೋಡಿ ಈ ರೀತಿ ಹಾಗೆ ತೊಗೊಂಡ್ಬಂದಿಟ್ಟಿದ್ದು, ಹಾಗಾಗಿದೆ. ಮೇಕಪ್ಸ್ಗೆಲ್ಲ ಹೋಗ್ತೀನಲ್ವಾ, ಅದೆಲ್ಲ ತೊಗೊಂಬಂದು ಹಾಗೆ ಡಂಪ್ ಮಾಡಿಟ್ಟಿರ್ತೀನಿ. ಸೊ ಇದನ್ನು ಒಂದಿನ ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನು ಕೂಡ. ಸೊ ನೆಕ್ಸ್ಟು ಲೈಟಾಗಿ ಕಾಟ್ನೆಲ್ಲ ಒರೆಸ್ಕೊಂಬಿಡೋಣ. 1 ವೀಕ್ಗೆ ಒಂದು ಸತಿ ಈ ರೀತಿ ಒರೆಸ್ಲಿಲ್ಲ ಅಂದರೆ ಈ ಕಾಟ್ ನೋಡೋಕ್ಕಾಗಲ್ಲ, ಅಷ್ಟು ಗಲೀಜಾಗೋಗಿರುತ್ತೆ. ಯಾಕಂದರೆ ಸ್ವಲ್ಪ ಇಲ್ಲಿ ಮನೆಗಳೆಲ್ಲ ಇನ್ನೂ ಕಟ್ತಾ ಇದ್ದಾರೆ, ಹಾಗಾಗಿ ಡಸ್ಟು ಜಾಸ್ತಿ ಬರ್ತಾ ಇರುತ್ತೆ. ಸೊ 2-3 ಡೇಸ್ಗೆ ಒಂದು ಸತಿ ಕ್ಲೀನ್ ಮಾಡ್ತಾ ಇರಬೇಕು. ಬಟ್ ನನಗೆ ಲಾಸ್ಟ್ ವೀಕ್ ಟೈಮೇ ಸಿಕ್ಕಿಲ್ಲ, ಹಾಗಾಗಿ ಈ ವೀಕ್ ಒಂದು ಕ್ಲೀನ್ ಮಾಡೋಣ ಅಂತೇಳಿ ಎಲ್ಲದನ್ನು ಒಂದು ಸತಿ ಒರೆಸ್ತಾ ಇದ್ದೀನಿ. ಸೊ ಎಲ್ಲ ಡಸ್ಟಿಂಗ್ ಮಾಡಿಬಿಟ್ಟು ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ, ಹಾಗೆ ಗುಡಿಸ್ಬಿಟ್ಟು ಒರೆಸ್ಬಿಡೋಣ ಅಂತ ಹೇಳಿ ಗುಡಿಸ್ತಾ ಇದ್ದೀನಿ. ಸೊ ಇವತ್ತು ಫುಲ್ಲು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕ್ಲೀನ್ ಮಾಡಿದ್ದೆಲ್ಲ ತುಂಬಾ ಕಸಗಳಿತ್ತು, ಡಸ್ಟ್ಗಳು. ಸೊ ಅದನ್ನೆಲ್ಲ ತೆಗೆದು ನಾನೊಂದು ಬ್ಯಾಗ್ಗೆ ಹಾಕ್ಬಿಟ್ಟು ಅದನ್ನು ಹಾಗೆ ತೊಗೊಂಡು ಒಂದು ಸೈಡಲ್ಲಿ ಇಟ್ಬಿಡ್ತೀನಿ. ಸೊ ಇದನ್ನು ಒಟ್ಟಿಗೆ ಸೇರಿಸ್ಕೊಂಡು ಗುಡಿಸ್ಕೊಂಬಂದರೆ ನಮಗೆ ಗುಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಒಂದು ಕಡೆ ಗುಡ್ಡೆ ಮಾಡಿಬಿಟ್ಟು ಅದನ್ನು ಫುಲ್ಲಾಗಿ ಒಂದು ಈ ರೀತಿ ಬ್ಯಾಗಲ್ಲಿ ಹಾಕಿ ತುಂಬಿಸಿಟ್ಬಿಟ್ರೆ ಮತ್ತು ನಮಗೆ ಸ್ವಲ್ಪ ಕಸಗಳಿರುತ್ತೆ ಅದನ್ನು ಹಾಗೆ ಗುಡಿಸ್ಕೊಂಡು ಹೋಗ್ಬಿಡ್ಬೋದು. ಸೊ ಸ್ವಲ್ಪ ಡೈಲಿ ನನಗೆ ಕ್ಲೀನ್ ಮಾಡಿ ಮನೆ ಗುಡಿಸಿ ಒರೆಸೋದ್ರಲ್ಲೇ ನನಗೆ ತುಂಬಾ ಟೈಮ್ ಹೋಗ್ತಾ ಇರುತ್ತೆ. ಯಾಕಂದರೆ ನಿಮಗೆ ಗೊತ್ತು, ಈ ನಮ್ಮದು ಇದು ಸ್ವಂತ ಮನೆ ಕನಸಿದ್ರೆ ಸಾಲದು, ಬಟ್ ಅದನ್ನು ತೊಗೊಂಡ್ಮೇಲೆ ಎಷ್ಟು ಮೇಂಟೈನ್ ಮಾಡೋದಿರುತ್ತೆ ಅಂತ ನಿಮಗೆ ತುಂಬಾ ಗೊತ್ತಿರುತ್ತೆ. ಸೊ ನನಗೆ ನಿಜವಾಗ್ಲೂ ಕೆಲಸದವ್ರ ಹತ್ರಲ್ಲ ನನಗೆ ಕೆಲಸ ಮಾಡಿಸೋದಕ್ಕೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಅವರು ಅಷ್ಟು ನೀಟಾಗಿ ಮಾಡಲ್ಲ, ಏನೋ ತುಂಬ ಆಗದೇ ಇದ್ದವ್ರು ಮಾಡಿಸ್ಬೇಕು ಅನ್ನೋರು ಮಾಡಿಸ್ಕೊತಾರೆ. ಬಟ್ ಎಷ್ಟೇ ಕಷ್ಟ ಆದ್ರೂ ಜಸ್ಟ್ ಇದನ್ನು ಗುಡಿಸಿ ಒರೆಸ್ಬಿಟ್ರೆ ನಮಗೊಂದು ಸಮಾಧಾನ. ಸೊ ಬೆಳಗ್ಗೆ ತಿಂಡಿ ಮುಗಿದ್ಮೇಲೆ ನಾನು ಸ್ವಲ್ಪ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದುಬಿಟ್ಟು ಮಧ್ಯಾಹ್ನ ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಮಧ್ಯಾಹ್ನ ಲಂಚ್ ಬಂದು ಏನು ಅಂದರೆ ಎಗ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಎಗ್ ಬಿರಿಯಾನಿಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಆಲ್ರೆಡಿ ನಾನು ಎಲ್ಲ ನಿಮಗೆ ಡಿಸ್ಪ್ಲೇ ಮಾಡೋಣ ಅಂಥೇಳಿ ತೆಗೆದಿಟ್ಟಿದ್ದೀನಿ. ಸೊ ಈ ಎಗ್ ಬಿರಿಯಾನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ, ನನ್ನ ಚಾನಲಲ್ಲಿ ನಾನು ಯಾವತ್ತೂ ಶೇರ್ ಮಾಡಿಲ್ಲ. ಸೊ ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಈಸಿಯಾಗೂ ಇರುತ್ತೆ.
ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಎಲ್ಲ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದನ್ನು ಮಾತ್ರ ತೆಗೆದಿಟ್ಕೊಳ್ಳಿ. ನೆಕ್ಸ್ಟ್ ಇವಾಗ ಎಗ್ ನಾನು ಬಾಯ್ಲ್ ಮಾಡಿಟ್ಟಿರೋದನ್ನ ಸ್ವಲ್ಪ ಈ ರೀತಿ ಫೋಕಿಂದ ಸ್ವಲ್ಪ ಚುಚ್ಚಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ನಾವು ಹಾಕೋ ಮಸಾಲ ಎಲ್ಲ ಚೆನ್ನಾಗಿ ನಿಮಗೆ ಎಗ್ಗಲ್ಲಿ ಇಳಿಯುತ್ತೆ. ಸೊ ಇದೇ ರೀತಿ ಮಾಡಿ ನೋಡಿ, ಸೂಪರ್ ಟೇಸ್ಟ್ ಇರುತ್ತೆ, ಡಿಫ್ರೆಂಟಾಗಿರುತ್ತೆ. ಯಾವಾಗಲೂ ಒಂದೇ ರೀತಿ ಮಾಡಬೇಡಿ, ಒಂದೊಂದು ದಿನ ಒಂದೊಂದು ಥರ ಮಾಡಿ ತಿನ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ಅದೊಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಸೊ ಇವಾಗ ಬಂದು ತುಂಬ ದಿನದಲ್ಲಿ ಬರೀ ಡಯಟೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಾಯಿಗೆ ರುಚಿ ಆಗೋಷ್ಟು ನಾನು ಇಲ್ಲಿ ಬಂದು ಸ್ವಲ್ಪ ರೈಸ್ ತೊಗೊಳ್ತೀನಿ, ಎರಡು ಎಗ್ ತಿಂದುಬಿಡ್ತೀನಿ. ಆದರೂ ನಾನು ಕಾಂಪ್ರಮೈಸ್ ಮಾಡಲ್ಲ, ಜಾಸ್ತಿ ತಿನ್ನೋಕ್ಕೂ ಹೋಗಲ್ಲ, ಕಮ್ಮಿನೂ ತಿನ್ನೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು ಸ್ವಲ್ಪ ಜಾಸ್ತಿ ಕುಕ್ಕುಂಬರ್ ಎಲ್ಲ ಸೇರಿಸ್ಕೊತೀನಿ. ನೆಕ್ಸ್ಟ್ ಈ ರೀತಿ ಮಸಾಲೆಗಳನ್ನು ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡಿ ಆ ಎಗ್ನ ಈ ರೀತಿ ಎಣ್ಣೆ ಹಾಕ್ಬಿಟ್ಟು ಒಂದು 4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಹಿಂಗೆ ಜಸ್ಟ್ ಬರೀ ಸ್ಪೂನಲ್ಲೇ ನೀವು ಇದನ್ನು ಇದು ಮಾಡಬೇಡಿ, ಫ್ರೈ ಮಾಡ್ಕೊಳ್ತಾ ಇರಬೇಡಿ. ಈ ರೀತಿ ನಾವೊಂದು ಪಾತ್ರೆನ ಇಟ್ಕೊಂಡು ಈ ರೀತಿ ಶೇಕ್ ಮಾಡಿದರೆ ಸಾಕು, ಅದು ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ಸೊ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತೊಗೊಂಡ್ಬಿಟ್ಟು ಅದೇ ಎಣ್ಣೆಯಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಇವಾಗ ಒಂದು ಚಕ್ಕೆ, ಸ್ವಲ್ಪ ಪೀಸ್ ಚಕ್ಕೆ, ಒಂದು 3 ಲವಂಗ, ಏಲಕ್ಕಿ, ಆಮೇಲೆ ಈ ರೀತಿ ಪಲಾವ್ ಎಲೆ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಎಲೆ. ಸೊ ನಾನು ಬಾಸುಮತಿ ರೈಸ್ನ ಬಾಯ್ಲ್ ಮಾಡಿ ತೊಗೊಂಡಾಗಲೇ ಅದರಲ್ಲೂ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ಒಂದೆರಡು ಪಲಾವ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲದೂ ಅದರಲ್ಲೂ ಬಾಯ್ಲ್ ಮಾಡಿ ತೊಗೊಂಡಿದ್ದೀನಿ. ಅದೊಂದು 70% ಬಾಯ್ಲ್ ಮಾಡಿ ತೊಗೊಂಡ್ರೆ ಸಾಕು. ಒಂದು 5 ನಿಮಿಷ ಬೇಯಿಸಿದ್ರೆ ಅದು ಬೆಂದೋಗ್ಬಿಡುತ್ತೆ, ಬಟ್ ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟು ಬೇಯಿಸಿ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಸ್ಪೈಸಸ್ಸು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ, ಆಮೇಲೆ ಏನದು ಗರಂ ಮಸಾಲ, ಆಮೇಲೆ ಸ್ವಲ್ಪ ಬಂದು ನಾನು ಜೀರಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೇಕು ಅಂದರೆ ಬಿರಿಯಾನಿ ಪೌಡರ್ 1 ಸ್ಪೂನ್ ಹಾಕ್ಕೊಳ್ಳಿ, ಜಾಸ್ತಿ ಬೇಡ. ಸೊ ಟೊಮೊಟೊನ ನಾನು ಇಲ್ಲಿ ಒಂದು 3 ಟೊಮೊಟೊ ದೊಡ್ಡ ಸೈಜ್ಗಿಂತ ಚೂರು ದೊಡ್ಡದು ಸ್ವಲ್ಪ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿದ್ದೀನಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು, ಜೊತೆಗೆ ಹಸಿಮೆಣ್ಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹಾಗೆ ಇರಿ. ಸೊ ಒಂದು ದೊಡ್ಡ ಸೈಜ್ದು 2 ಈರುಳ್ಳಿನ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಅರ್ಧ ಭಾಗನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆಲೂಗೆಡ್ಡೆ, ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಈ ರೀತಿ ಹೆಚ್ಚು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಸೊ ಈ ಮಸಾಲೆಗೆ ಒಂಚೂರು ನೀರು ಹಾಕ್ಕೊಂಡ್ಬಿಟ್ಟು ಕೊನೆಗೆ ನಾವು ಇದನ್ನು ನೀರಲ್ಲೇ ಸ್ವಲ್ಪ ಬೇಯಿಸ್ಬೇಕು. ಸೊ ಇವಾಗ ಎಗ್ ಆ್ಯಡ್ ಮಾಡಿ ಆ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಸ್ವಲ್ಪ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಯಾಕಂದರೆ ಎಣ್ಣೆಯಲ್ಲೇ ಎಲ್ಲದನ್ನು ಫ್ರೈ ಮಾಡ್ತೀವಿ ಹಾಗಾಗಿ. ಸೊ ಇವಾಗ ನೋಡಿ, ನಾನು ಡಬ್ಬಿಯಲ್ಲಿ ಮಸಾಲೆ ಇತ್ತಲ್ಲ, ಆ ಮಸಾಲೆಯಲ್ಲೇ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಕುದಿಯೋಕೆ ಬಿಟ್ಬಿಡ್ತೀನಿ. ಇದೊಂದು 2 ಮಿನಿಟ್ಸ್ ಹಾಗೆ ಕುದಿಯೋಕ್ಬಿಡಿ. ಸೊ ಇವಾಗ ನೋಡಿ, ಎಣ್ಣೆ ಬಿಡಿಸ್ಕೊಂಡು ಬರಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ. ಸೊ ಅದೆಲ್ಲ ಆಲ್ರೆಡಿ ಮೊದಲೇ ಹೆಚ್ಚಿಟ್ಕೊಳ್ಳಿ, ಆವಾಗವಾಗ ನಾವು ಹೆಚ್ಚಿಡೋಕ್ಕಾಗಲ್ಲ. ನಾನು ನಿಮಗೆ ತೋರಿಸೋಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ, ನಿಮಗೆ ಯಾವ ರೀತಿ ಕಂಫರ್ಟಬಲ್ ಅನಿಸುತ್ತೋ ಆ ರೀತಿ ನೋಡ್ಕೊಳ್ಳಿ. ಸೊ ಇವಾಗ ಚೆನ್ನಾಗಿ ಒಂದು ಆ ನೀರನ್ನ ಒಂದು 1/4 ಭಾಗ ಚೆನ್ನಾಗಿ ಡ್ರೈ ಆಗಕ್ಕೆ ಬಿಟ್ಬಿಟ್ಟು, ನೆಕ್ಸ್ಟ್ ನಾವೇನು ಬೇಯಿಸಿ ತೊಗೊಂಡು ಇಟ್ಕೊಂಡಿದ್ದೀವಲ್ವ ಆ ಬಾಸುಮತಿ ರೈಸ್ನ ಹಾಕ್ಕೊಳ್ಳೋಣ. ಸೊ ನಾನು ಬಾಸುಮತಿ ರೈಸಲ್ಲೇ ಮಾಡ್ತಿದ್ದೀನಿ, ನೀವು ನಾರ್ಮಲ್ ಬುಲ್ಲೆಟ್ ರೈಸಲ್ಲಿ ಕೂಡ ಮಾಡಬಹುದು. ಸೊ ಇದರಲ್ಲಿ 1/2 ರೈಸ್ನ ಆ್ಯಡ್ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪುಡಿ ಪುಡಿಯಾಗಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿರೋ ಆನಿಯನನ್ನು ನಾನು ಹಾಕ್ಕೊತಾ ಇದ್ದೀನಿ, ಮತ್ತು ಇನ್ನೊಂದು ಲೇಯರ್ನ ಫಿಲ್ ಮಾಡ್ತಾ ಇದ್ದೀನಿ ರೈಸ್ನ. ಸೊ ಇದಕ್ಕೂ ಈ ಲೇಯರ್ ಫಿಲ್ ಆದಮೇಲೂ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಇದ್ರ ಮೇಲೆ ಸ್ವಲ್ಪ ಗಾರ್ನಿಷ್ ಮಾಡಿಬಿಟ್ಟು ಹಾಗೆ ಮತ್ತು ಫ್ರೈಡ್ ಆನಿಯನ್ನ ಹಾಕ್ತಾ ಇದ್ದೀನಿ. ಸೊ ತುಂಬಾ ಈಸಿ, ಟೇಸ್ಟಿಯಾಗೂ ಇರುತ್ತೆ. ಅರ್ಧದ್ದು ಅಲ್ಲಿ ಯೂಸ್ ಮಾಡ್ಕೊಳ್ಳೋಣ ಫ್ರೈ ಮಾಡೋದಕ್ಕೆ, ಇನ್ನೂ 1/2 ಈ ರೀತಿ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಕೇಸರಿ ಕಲರ್ನ ಸ್ವಲ್ಪ ನಾರ್ಮಲ್ ಕುಡಿಯೋ ವಾಟರಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಮಾಡ್ತಾಯಿದ್ದೀನಿ. ಸೊ ನಿಮಗೆ ನಾರ್ಮಲ್ ಕೇಸರಿ ಇದ್ರೂ, ಪ್ಯೂರ್ ಕೇಸರಿ ಇದ್ದರೂ ಆ್ಯಡ್ ಮಾಡ್ಕೊಳ್ಳಿ, ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ಕಲರ್ ಯೂಸ್ ಮಾಡ್ತಿದ್ದೀನಿ, ಫುಡ್ ಕಲರು. ಇದು ಆಪ್ಷನಲ್ ಅಷ್ಟೇ, ಬಟ್ ಹಾಕಿದ್ರೆ ತುಂಬ ಕಲರ್ಫುಲ್ ಆಗಿರುತ್ತೆ. ಸೊ ಒಂದು 10 ಮಿನಿಟ್ಸು ಫುಲ್ಲು ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಬಿಡಿ. 10 ಮಿನಿಟ್ಸ್ ಆದಮೇಲೆ ಈ ರೀತಿ ತೆಗೆದು ಮಿಕ್ಸ್ ಮಾಡಿ, ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡಿ, ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಅದೇ ಹಾಗೇ ತೆಗೆದು ತಿನ್ನೋದಿದ್ದರೆ ಹಾಗೆ 1 ಸ್ಪೂನ್ ತೊಗೊಂಡು ತಿನ್ಬೋದು. ನಾನು ಇಲ್ಲೆಲ್ಲ ಕಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಇನ್ನೂ ಟೇಸ್ಟು ಸೂಪರಾಗಿರುತ್ತೆ. ಸೊ ಉಪ್ಪೆಲ್ಲ ನಾವು ಫ್ರೈ ಮಾಡಬೇಕಾದ್ರೆ ನೋಡಿಕೊಂಡು, ಟೇಸ್ಟ್ ನೋಡಿಕೊಂಡು ಉಪ್ಪನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನೇನಾದರೂ ಇನ್ನೂ ಹೇಳೋದು ಬಿಟ್ಟಿದ್ರೆ ದಯವಿಟ್ಟು ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಚೆನ್ನಾಗಿ ನೋಡಿ, ಈ ರೀತಿ ಕಲರ್ಫುಲ್ಲಾಗಿ ನಾನು ಇವಾಗ ಮಿಕ್ಸ್ ಮಾಡಿದ್ದೀನಿ. ಸೂಪರ್ ಕಲರ್ಫುಲ್, ಗ್ರೀನ್ ಕಲರ್, ಆರೆಂಜ್ ಕಲರ್, ಆಮೇಲೆ ರೆಡ್ ಕಲರ್ ಥರನೂ ಕಾಣ್ತಾ ಇದೆ, ವೈಟ್ ಕಲರ್ ಎಲ್ಲ ಮಿಕ್ಸ್ ಆಗಿದೆ. ತಿನ್ನೋದಕ್ಕೂ ಅಷ್ಟು ಟೇಸ್ಟಾಗಿರುತ್ತೆ, ಟ್ರೈ ಮಾಡಿ.
ಸೊ ನಾನು ಮಧ್ಯಾಹ್ನ ಊಟ ಮಾಡಿಬಿಟ್ಟು ಹಾಗೆ ಒಂದು ಪಾರ್ಸಲ್ ಬಂದಿತ್ತು ಪರ್ಪಲಿಂದ, ಅದನ್ನು ಹಾಗೆ ನಿಮಗೊಂದು ರಿವ್ಯೂ ನೋಡಿಸ್ಬಿಡೋಣ ಅಂತ ಹೇಳಿ ಓಪನ್ ಮಾಡಿಬಿಟ್ಟೆ. ಸೊ ನಾನು ಬಂದು 2 ಪ್ಯಾಕ್ ಆರ್ಡರ್ ಮಾಡಿದ್ದೀನಿ. ಸೊ ಇದು ಬಂದು ಅಲ್ಫಾಸಿಂದ ಬೀಟ್ರೋಟ್ ಪೌಡರ್, ಇದು ನಿಮಗೆ ಬ್ರೈಟ್ನಿಂಗ್ ಕೊಡುತ್ತೆ, ಪ್ಲಸ್ ನಿಮಗೆ ಆಕ್ನಿ ಇರೋರಿಗೆ ತುಂಬಾ ಪ್ರಿವೆಂಟ್ ಮಾಡುತ್ತೆ. ಸೊ ಡಾರ್ಕ್ ಸ್ಪಾಟ್ ಕೂಡ ನಿಮ್ಗೆ ಕಮ್ಮಿ ಮಾಡುತ್ತೆ. ಇದನ್ನು ಡೈಲಿ ನೀವು ಯೂಸ್ ಮಾಡ್ಕೋಬೋದು, ಸ್ವಲ್ಪ ನಾರ್ಮಲ್ ವಾಟರಲ್ಲೇ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಇದನ್ನು 2 ಪ್ಯಾಕೆಟ್ ಆರ್ಡರ್ ಮಾಡಿದ್ದೀನಿ, ನನ್ನ ಕ್ಲೈಂಟ್ಸ್ ಕೊಡೋಕ್ಕೋಸ್ಕರ ಆರ್ಡರ್ ಮಾಡಿರೋದು. ಇದು ನೆಕ್ಸ್ಟು ಫಿಟ್ ಮೀ ಕಾಂಪ್ಯಾಕ್ಟ್ ಆರ್ಡರ್ ಮಾಡಿದ್ದೀನಿ, ಇದು 120 ಅದರದ್ದು ಶೇಡು. ಸೊ ನನ್ನ ಶೇಡ್ಗೆ ಇದು ನನಗೆ ಮ್ಯಾಚ್ ಆಗುತ್ತೆ, ಹಾಗಾಗಿ ಫಿಟ್ ಮೀ ಮೆಬ್ಲಿಂದ ಇದು ಒಂದು ಪೌಡರು ಸೂಪರಾಗಿರುತ್ತೆ. ಸೊ ಫಂಕ್ಷನ್ಸ್ಗೆ ಅಥವಾ ಹೊರಗಡೆ ಎಲ್ಲಾದರೂ ಹೋಗ್ತೀವಂದರೆ ಸುಮ್ಮ ಲೈಟಾಗಿ ಇದನ್ನು ಹಾಕ್ಕೊಂಡ್ರೆ ಸಾಕು, ಸೂಪರಾಗಿ ಫಿಟ್ ಆಗಿರುತ್ತೆ. ಸೊ ನಮಗೆ ಕ್ಲಾಸಿಕ್ ಐವರಿ ಅಂತ ಇದರದ್ದು ನೇಮ್ ಬಂದು, ಸೊ 120 ಇರುತ್ತೆ. ನಿಮಗೆ ಶೇಡ್ಸ್ ನಂಬರ್ ಮೇಲೆ ಅದರದ್ದು ನೇಮು ಹಾಕಿರ್ತಾರೆ. ಸೊ ಇದ್ರ ಒಳಗಡೆ ಬಂದು ನಿಮಗೆ ಮಿರರು ಇರುತ್ತೆ, ಪ್ಲಸ್ ಸ್ಪಾಂಜು ಇರುತ್ತೆ. ನೋಡಿ, ಇವಾಗ ಒಂದು ಫಸ್ಟ್ ಲೇಯರ್ ಈ ರೀತಿ ಇರುತ್ತೆ, ನೀವು ನೆಕ್ಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಮಿರರ್ ವಿತ್ ಸ್ಪಾಂಜು ನಿಮಗೆ ಕೊಟ್ಟಿರ್ತಾರೆ. ತುಂಬ ಸೂಪರ್ ಕ್ವಾಲಿಟಿಯಲ್ಲಿ ನಿಮಗೆ ಮಾಡಿರ್ತಾರೆ. ಎಲ್ಲೇ ನೀವು ಹೋದರೂ ಇದೊಂಥರ ಬ್ಯಾಗಲ್ಲಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೊಂದು ಆರ್ಡ್ರ್ ಮಾಡಿದ್ದೀನಿ, ಯಾಕಂದರೆ ನನಗೆ ಇವಾಗ ಸ್ವಲ್ಪ ಜಾಸ್ತಿ ಆ ಶಾಪಿಂಗ್ ಎಲ್ಲ ಮಾಡೋದಿರುತ್ತೆ, ಬಟ್ ನನಗೆ ಇವಾಗ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಫೌಂಡೇಶನ್ ಒಂದು ಆರ್ಡ್ರ್ ಮಾಡಿದ್ದೀನಿ, ಇದು ಮೆಬ್ಲಿನಿಂದ ಫಿಟ್ ಮೀನೆ, ತುಂಬ ಚಿಕ್ಕದು, 115 ಶೇಡ್ ಇದು. ಸೊ ಆದರೆ ನಮಗೆ ಸ್ವಲ್ಪ ಯೂಸ್ ಮಾಡಿದರೆ ಸಾಕು, ನನ್ನ ಟೋನ್ಗೆ ಇದು ತುಂಬಾ ಸೂಟ್ ಆಗುತ್ತೆ. ಚೂರೇ ಯೂಸ್ ಮಾಡಿದರೆ ಸಾಕು, ಇದು ಡೈಲಿ ವೇರ್ಗಲ್ಲ, ಎಲ್ಲಾದರೂ ಹೊರಗಡೆ ಹೋದರೆ ವೇರ್ ಮಾಡೋದಕ್ಕೆ. ಸೊ ಡೈಲಿ ವೇರ್ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಈ ಫೌಂಡೇಶನ್ ಒಂದು ತೊಗೊಂಡಿದ್ದೀನಿ. ಸೊ ಇದೆಲ್ಲ ನಿಮಗೆ ರೇಂಜ್ ಒಂದು 300 ಬರುತ್ತೆ, ಅದು ನಿಮ್ಗೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಕಾಂಪ್ಯಾಕ್ಟು. ಅದೆಲ್ಲ ನಾನು ನಿಮಗೆ ಬೇಕು ಅಂದರೆ ಹೇಳಿ ಲಿಂಕ್ ಬಾಕ್ಸಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದು ನೈಲ್ ಪಾಲಿಷ್, ಫ್ರೀಯಾಗಿ ಬಂತು ನೈಲ್ ಪಾಲಿಷ್. ಸೊ ನಾವು ಸ್ವಲ್ಪ ಪ್ರಾಡಕ್ಟ್, ಈ ಪರ್ಪಲಲ್ಲಿ ಏನು ಒಂದು ಸೂಪರಾಗಿ ಇರೋ ವಿಷಯ ಅಂದರೆ, ಸೊ ಸ್ವಲ್ಪ ಪ್ರಾಡಕ್ಟ್ಸ್ ನಾವು ಜಾಸ್ತಿ ತೊಗೊಂಡ್ರೆ ನಮಗೆ ಈ ರೀತಿ ಒಂದೊಂದು ನಿಮಗೆ ಬರುತ್ತೆ, ಫ್ರೀಯಾಗಿ ಆಫರ್ ಮಾಡ್ತಾರೆ ಅವರು. ಸೊ ಅದೇ ಇನ್ನೊಂದು ಸೂಪರ್ ಬೆನಿಫಿಟ್ ನಮಗೆ. ನೆಕ್ಸ್ಟು ಆರೆಂಜ್ ಜೆಲ್ ಕೊಟ್ಟಿದ್ದಾರೆ, ಫೇಸ್ ಜೆಲ್ ಗುಡ್ ವೈಬ್ಸಿಂದ, ಇದು SQ ಸ್ಟೇ ಕ್ವಿಕ್ಕಿಂದ ನೈಲ್ ಪಾಲಿಷು. ಸೊ ಈ ಆರೆಂಜ್ ಬಂದು ವಿಟಮಿನ್ ಸಿ ಇರುತ್ತೆ, ಸೂಪರಾಗಿರುತ್ತೆ ಫೇಸ್ಗೆ. ಬಟ್ ಯಾವಾಗಲೂ ಯೂಸ್ ಮಾಡಿಲ್ಲ, ಬಟ್ ಆರೆಂಜ್ ಇರೋಂಥ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಫೇಸ್ಗೆ. ಸೊ ಇದು ಬಂದು ಫೇಸ್ ಜೆಲ್ ಅಂತ ಹೇಳಿದ್ದಾರೆ, ಇನ್ನೂ ಯೂಸ್ ಮಾಡಿಲ್ಲ ನಾನು, ಯೂಸ್ ಮಾಡಿದ್ಮೇಲೆ ನಿಮಗೆ ರಿವ್ಯೂ ಹೇಳ್ತೀನಿ. ನೆಕ್ಸ್ಟು ರೋಸ್ ವಾಟರ್ ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಅದಾದಮೇಲೆ ಅದೇ ಗುಡ್ನೆಸ್, ಅಲ್ಫಾಸ್ ಗುಡ್ನೆಸ್ಸಿಂದ ನಾನು ಏನದು ಗೋಲ್ಡನ್ ಫೇಷಿಯಲ್ ಕಿಟ್ ಆರ್ಡ್ರ್ ಮಾಡಿದ್ದೀನಿ, ತುಂಬ ರೀಸನಬಲ್ ಪ್ರೈಸೇ. ಸೊ ಹಾಗಾಗಿ ಅದೊಂದು 3 ಆರ್ಡ್ರ್ ಮಾಡಿದ್ದೀನಿ, ಅದು ಹೇಗಿರುತ್ತೆ ಅನ್ನೋದು ನಾನು ಯೂಸ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ಇಷ್ಟೇ ಗೈಸ್ ಇವತ್ತಿನ ವೀಡಿಯೋ. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್.